ಧರಣೀ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಕು ಮಂಗಳ ಪ್ರಣಮ್ಯಹಂ ಅಭಿಮಾನ ದೇವತೆಯಾಗಿರತಕ್ಕಂತಹ ಮಂಗಳನ್ನ ಮನಸಾ ಸ್ಮರಿಸುತ್ತ ಎಲ್ಲ ವೀಕ್ಷಕನ್ನು ಕೂಡ ಆತ್ಮೀಯವಾಗಿ ಧಾರ್ಮಿಕ ಫಲ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ದಿವಸ ನಿತ್ಯ ಪಂಚಾಂಗವೆಂತಿದೆ ತಿಳಿಯೋಣಂತೆ ನೋಡಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರ ಶುಭಕೃತ್ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ಸಪ್ತಮಿ ತಿಥಿಯುಕ್ತವಾಗಿದ್ದರೆ ಪುಷ್ಯ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲವನ್ನು ಚಿಂತಿಸೋಣ ರಾಹುಕಾಲವು ಸರಿಯಾಗಿ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭಗೊಂಡು ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಗುಳಿಕ ಕಾಲ ಹೇಳ್ತಕ್ಕಂಥದ್ದು ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭಗೊಂಡು ಹತ್ತು ಗಂಟೆ ಮೂವತ್ತೇಳು ನಿಮಿಷಗಳ ಪರ್ಯಂತರವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಡಿಕ ಕಾಲ ಮತ್ತು ಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ದಿನವಿಶೇಷತೆ ಏನೂ ಕೂಡ ಇಲ್ಲ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ನಿಮ್ಮ ಮನೆಯ ದೇವರ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಶುಭವಾಗುತ್ತೆ ಇದೇ ಇವತ್ತಿನ ದಿನವಿಶೇಷತೆ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ವಂತ ವ್ಯವಹಾರ ವ್ಯಾಪಾರದಲ್ಲಿ ಲಾಭಾಂಶಗಳು ಖಂಡಿತವಾಗಿಯೂ ಆಗುತ್ತೆ ಇನ್ನು ಅನಾವಶ್ಯಕವಾಗಿರತಕ್ಕಂಥ ಒಂದು ಓಡಾಟಗಳು ಉಂಟಾಗತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಬೇಕರಿ ಉದ್ಯಮದಲ್ಲಿ ಅಶುಭದ ಒಂದು ಸೂಚನೆಗಳನ್ನು ಹೇಳ್ತೇನೆ ಏನಾದರೂ ಗೊಂದಲಗಳು ಸಮಸ್ಯೆಗಳು ತೊಂದರೆಗಳು ಉಂಟಾದೀತು ಹಾಗಿದ್ದರೆ ಬೇಕರಿಯನ್ನೇ ಯಾರು ಉದ್ಯೋಗವಾಗಿ ಇರಿಸಿಕೊಂಡಿದ್ದೀರೋ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ಕವಚವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಮೂರನ್ನು ಶುಭ ವರ್ಣವಾಗಿ ಕೇಸರಿ ಬಣ್ಣವನ್ನು ಇವತ್ತಿನ ದಿವಸ ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಸ್ತಿ ಹಂಚಿಕೆಯಲ್ಲಿ ಗೊಂದಲಗಳುಂಟಾಗತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಮುನ್ನು ಇನ್ನು ಭಾವೋದ್ರೇಕಗಳು ಹೆಚ್ಚಾಗತಕ್ಕಂಥ ಒಂದು ಸಾಧ್ಯತೆಗಳು ಖಂಡಿತವಾಗಿಯೂ ಮನಸ್ಸಿಗೆ ಮತ್ತು ಮಾತಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಅಂತ ಹೇಳ್ತಾ ಹಣಕಾಸಿನ ಒಂದು ಸ್ಥಿತಿಗತಿಯು ಉತ್ತಮವಾಗಿಯೇ ಇರುತ್ತೆ ಇವತ್ತಿನ ಸಹ ಚಿಂತೆ ಪಡುವಂಥದ್ದು ಬೇಡ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಲಲಿತಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಶುಭವರ್ಣವಾಗಿ ಬಿಳಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಎಂಟನ್ನು ಮುಂದಿಟ್ಟು ವ್ಯವಹರಿಸಿ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆಗಳು ಆಪತ್ತುಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಹೊಸ ಸಮಸ್ಯೆಗಳ ವೃದ್ಧಿಯಾಗತಕ್ಕಂಥ ಒಂದು ಕಾಲವಾಗಲಿಕ್ಕಿದೆ ಇನ್ನು ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಅಮ್ಮನವರಿಗೆ ತುಪ್ಪವನ್ನು ಸಮರ್ಪಣೆಯನ್ನು ಮಾಡಿ ದೇವಿಯ ಒಂದು ಸನ್ನಿಧಾನದಲ್ಲಿ ಘೃತವನ್ನು ತುಪ್ಪವನ್ನು ಅರ್ಪಿಸ್ತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ವರ್ಣವಾಗಿ ಹಸಿರು ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಮೂರನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮನೆ ನವೀಕರಣವನ್ನು ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಖಂಡಿತವಾಗಿಯೂ ಕ್ರಿಯಾಶೀಲರಾಗಲಿಕ್ಕಿದ್ದೀರಿ ಇವತ್ತಿನ ದಿವಸ ಇನ್ನು ವಿದ್ಯಾರ್ಥಿಗಳಿಗೆ ಆತಂಕದಲ್ಲಿಯೂ ಕೂಡ ಆಗ್ತಕ್ಕಂಥ ಒಂದು ಸೂಚನೆಗಳನ್ನೇ ಹೇಳ್ತಾ ಸಂಗೀತಗಾರರಿಗೆ ಮಹತ್ತರವಾಗಿರ್ತಕ್ಕಂಥ ಒಂದು ಅವಕಾಶಗಳು ಲಭ್ಯವಾಗ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನಾಗದೇವತೆಯ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ವರ್ಣವಾಗಿ ಕೆಂಪನ್ನು ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಒಂಬತ್ತನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿ ಜನಿಸಿರತಕ್ಕಂಥವರಿಗೆ ಸಹೋದರರೊಂದಿಗೆ ಕಲಹ ವೈಮನಸ್ಸುಗಳೇ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯ ಒಂದು ವಾತಾವರಣವಿರುತ್ತೆ ಇನ್ನು ಸೇವಾವಲಯದವರಿಗೆ ಭಡ್ತಿಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ಪೂಜೆಯಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಶುಭವರ್ಣವಾಗಿ ಕೆಂಪನ್ನು ಶುಭ ದಿಕ್ಕ ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಕಮಿಷನ್ ಆಧಾರಿತ ವ್ಯಾಪಾರ ವ್ಯವಹಾರದಲ್ಲಿ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತಾ ವ್ಯವಹಾರದಲ್ಲಿ ಲಾಭಾಂಶವಿರುತ್ತೆ ಇನ್ನು ಹವ್ಯಾಸಿ ಕಲಾವಿದರಿಗೆ ಒಂದು ಅವಕಾಶಗಳು ಶುಭದ ಒಂದು ಕಾಲವು ಅಂತ ಹೇಳುತ್ತಾ ದೋಷಗಳ ಪರಿಹಾರಾರ್ಥವಾಗಿ ನವದುರ್ಗಾ ಮಂತ್ರವನ್ನು ಪಠನೆಯನ್ನು ಮಾಡತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ವರ್ಣವಾಗಿ ಕೆಂಪನ್ನು ಶುಭ ಸಂಖ್ಯೆಯಾಗಿ ಐದನ್ನು ಮುಂದಿಟ್ಟು ಕನ್ಯಾ ರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉಸಿರಾಟದ ಒಂದು ಸಮಸ್ಯೆ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಅಂತ ಹೇಳ್ತೇನೆ ಇನ್ನು ಗೃಹ ಮಾರಾಟಸ್ಥರಿಗೆ ಆದಾಯವು ವೃದ್ಧಿಯಾಗ್ತಕ್ಕಂಥ ಒಂದು ಇದ್ದರೆ ವಿದ್ಯುತ್ ಸ್ಥಾವರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾರ್ಮಿಕಾದಿ ವರ್ಗದವರು ಮಾತ್ರ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನದಾಗಿರತಕ್ಕಂಥ ಒಂದು ನಿರೀಕ್ಷೆ ಇವತ್ತಿನ ದಿವಸ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಗಂಟಲಿನ ಒಂದು ಸಮಸ್ಯೆ ಇದ್ದಲ್ಲಿ ಖಂಡಿತವಾಗಿಯೂ ತೊಂದರೆಗಳು ಇನ್ನು ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸಾಯಂಕಾಲದ ಮೇಲೆ ಉತ್ತಮವಾಗ್ತಕ್ಕಂಥ ಒಂದು ಶುಭದ ಸೂಚನೆಗಳನ್ನು ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಸ್ಥಾನದಲ್ಲಿ ದೀಪ ಬೆಳಗಿಸಿ ಆ ಒಂದು ಭಗವತಿಯನ್ನು ಪ್ರಾರ್ಥಿಸಿಕೊಳ್ಳಿ ಉತ್ತಮವಾಗಿರತಕ್ಕಂತಹ ಒಂದು ಫಲವನ್ನು ನಿರೀಕ್ಷಿಸಬಹುದು ಇನ್ನು ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಒಂದನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವಿದೆ ಇನ್ನು ಧನು ರಾಶಿ ಧನು ರಾಶಿ ಸೋದರಿಯ ಒಂದು ಅಸಹಕಾರಗಳನ್ನು ನೋಡ್ತಕ್ಕಂಥ ಒಂದು ದಿನವಾದೀತು ಇವತ್ತಿನ ದಿವಸ ಇನ್ನು ವಿದ್ಯಾರ್ಥಿಗಳಿಗೆ ಶ್ರದ್ಧೆಯ ಒಂದು ಕೊರತೆಯೂ ಕೂಡ ಹೆಚ್ಚಾಗಿಯೇ ಇರುತ್ತೆ ಇನ್ನು ವ್ಯಾಪಾರಿಗಳಿಗೆ ಮಾತ್ರ ಶುಭದ ಒಂದು ಕಾಲ ಇವತ್ತಿನ ದಿವಸ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಶುಭ ವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಧನು ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಭರಣ ವ್ಯಾಪಾರಸ್ಥರಿಗೆ ಯಶಸ್ಸುಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತಾ ಆರಕ್ಷಕ ವರ್ಗದವರು ಮಾತ್ರ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಇನ್ನು ಸಣ್ಣ ಕೈಗಾರಿಕೆಗಳಿಗೆ ಸುಸಮಯವಾಗಿರುವಂಥದ್ದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ದರ್ಶನಾದಿ ಮಾತ್ರೆಯಿಂದ ಅನುಕೂಲತೆಗಳನ್ನು ಕಂಡುಕೊಳ್ಳದಕ್ಕಿದ್ದೀರಿ ಇನ್ನು ಶುಭ ಸಂಖ್ಯೆಯಾಗಿ ಆರನ್ನು ಶುಭ ವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಆಸಕ್ತಿಗಳನ್ನು ಮೂಡಿಸಿಕೊಳ್ತಕ್ಕಂಥ ಒಂದು ದಿನವಾಗಲಿಕ್ಕಿದ್ದರೆ ಧಾರ್ಮಿಕ ಕ್ಷೇತ್ರಗಳ ಭೇಟಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಶುಭದ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ಪ್ರಾರ್ಥನೆಯಿಂದ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತೇನೆ ಇನ್ನು ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ವರ್ಣವಾಗಿ ನೀಲಿ ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿದ್ರಾಹೀನತೆಯುಂಟಾಗ್ತಕ್ಕಂಥ ಒಂದು ಅಶುಭವಾಗಿರತಕ್ಕಂಥ ಒಂದು ಫಲಗಳನ್ನು ಸೂಚಿಸ್ತಾ ಕುಶಲ ಕಾರ್ಮಿಕರಿಗೆ ಬೇಡಿಕೆಯ ಒಂದು ಕಾಲವಾಗಲಿಕ್ಕಿದೆ ಇನ್ನು ವರ್ಗಾವಣೆಯ ಒಂದು ಸಾಧ್ಯ ಸಾಧ್ಯತೆಗಳನ್ನು ನೌಕರಾದಿ ವರ್ಗದವರಿಗೆ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಾಲಯಕ್ಕೆ ಮಡಿಲಕ್ಕಿಯನ್ನು ಸಮರ್ಪಿಸಿ ಆ ಒಂದು ಭಗವತಿಯನ್ನು ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಅಂತ ಹೇಳ್ತಾ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಇವತ್ತಿನ ದಿವಸ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿಕೊಳ್ಳಿ ಶುಭವರ್ಣವಾಗಿ ಕೆಂಪನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಇದರಿಂದ ಮೀನರಾಶಿಯವರಿಗೆ ಶುಭದ ನಿರೀಕ್ಷೆ ಇರುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರ अनुसन्धानी ॐ गणाधिपनमस्ते स्तु सततं मोदकप्रिया निर्विघ्नं कुरु मे देव सर्वकार्येषु सर्वदा ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನಮಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತೇವೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ಆಫೀಸ್ ಇದೆ ಒಂದು ಎಮ್ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿಕೊಳ್ಳಿ ಆನ್ಲೈನ್ ಕನ್ಸಲ್ಟೇಷನ್ನ ಒಂದು ವ್ಯವಸ್ಥೆಯೂ ಕೂಡ ನಮ್ಮಲ್ಲಿದೆ ಆ ಒಂದು ವಿಚಾರಕ್ಕೂ ಕೂಡ ಧಾರ್ಮಿಕ ಸಂಸ್ಥೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ತಿಂಗಳು ಒಂದನೇ ತಾರೀಕು ಡಿಸೆಂಬರ್ ಒಂದು ದಾವಣಗೆರೆಯಲ್ಲಿ ಭೇಟಿಯಾಗಲಿಕ್ಕೆ ಅವಕಾಶವಿದ್ದರೆ ಡಿಸೆಂಬರ್ ಎರಡನೇ ತಾರೀಕು ಹುಬ್ಬಳ್ಳಿ ಮಹಾನಗರದಲ್ಲಿ ಭೇಟಿಗೆ ಅವಕಾಶವಿರುತ್ತೆ ಈ ಒಂದು ವಿಚಾರವಾಗಿಯೂ ಯಾರಿಗಾದರೂ ಈ ಒಂದು ವಿಚಾರದಲ್ಲಿ ಆಸಕ್ತಿಗಳಿದ್ದಲ್ಲಿ ನಮ್ಮ ಭೇಟಿಯನ್ನು ಮಾಡಬೇಕು ಅಂತಂದರೆ ನಮ್ಮ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾಳೆ ಭೇಟಿಯಾಗೋಣ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ನಮಸ್ಕಾರ ಶುಭೋದಯ